ನಮಸ್ಕಾರ, ಟೈಮ್ಸ್ ಆಫ್ ಉತ್ತರ ಕರ್ನಾಟಕಕ್ಕೆ ಸ್ವಾಗತ. ನಾನು ಸಂಗೀತಾ. ಮೊದಲಿಗೆ ಹೆಡ್ಲೈನ್ಸ್. ಜಾಮಿಯಾ ಮತ್ತು ಅಲಿಘರ್ ಮುಸ್ಲಿಂ ವಿವಿ ವಿದ್ಯಾರ್ಥಿಗಳ ಮೇಲೆ ನಡೆದ ಹಲ್ಲೆ. ಕಲಬುರಗಿಯ ವೈದ್ಯಕೀಯ ವಿದ್ಯಾರ್ಥಿಗಳು ರಸ್ತೆಗಿಳಿದು ಪ್ರತಿಭಟನೆ. ಕೇಂದ್ರ ಸರ್ಕಾರದ ಹಾಗೂ ಪೊಲೀಸ್ ಇಲಾಖೆ ವಿರುದ್ಧ ಘೋಷಣೆ ಕೂಗಿಯ ಆಕ್ರೋಶ. ಪೌರತ್ವ ತಿದ್ದುಪಡಿ ಮಸೂದೆ ಜಾರಿಗೆ ವಿರೋಧ. ಗುಲ್ಬರ್ಗಾ ವಿಶ್ವವಿದ್ಯಾಲಯ ಸ್ನಾತಕೋತ್ತರ ವಿದ್ಯಾರ್ಥಿಗಳ ಒಕ್ಕೂಟದಿಂದ ಪ್ರತಿಭಟನೆ. ಪೌರತ್ವ ಕಾಯ್ದೆ ಹಿಂಪಡೆಯಲು ಆಗ್ರಹ. ಮುಖ್ಯಮಂತ್ರಿ ಸ್ಥಾನಕ್ಕೆ ನಮ್ಮಲ್ಲಿ ಯಾವುದೇ ಪೈಪೋಟಿ ಇಲ್ಲ. ಇದೆಲ್ಲವೂ ಮಾಧ್ಯಮಗಳ ಸೃಷ್ಟಿ. ಹುಬ್ಬಳ್ಳಿಯಲ್ಲಿ ಸಚಿವ ಜಗದೀಶ್ ಶೆಟ್ಟರ್ ಹೇಳಿಕೆ. ಜಾಮಿಯಾ ಮತ್ತು ಅಲಿಘರ್ ಮುಸ್ಲಿಂ ವಿವಿ ವಿದ್ಯಾರ್ಥಿಗಳ ಮೇಲೆ ನಡೆದ ಹಲ್ಲೆ ಖಂಡಿಸಿ ಕಲಬುರಗಿಯಲ್ಲಿ ವೈದ್ಯಕೀಯ ವಿದ್ಯಾರ್ಥಿಗಳು ರಸ್ತೆಗಿಳಿದು ಪ್ರತಿಭಟನೆ ನಡೆಸಿದ್ರು. ಕ್ಯಾಂಪಸ್ ಫ್ರಂಟ್ ಆಫ್ ಇಂಡಿಯಾ ನೇತೃತ್ವದಲ್ಲಿ ಜಿಲ್ಲಾಧಿಕಾರಿಗಳ ಕಚೇರಿ ಎದುರುಗಡೆಗೆ ಪ್ರತಿಭಟನೆ ನಡೆಸಿದ ವಿದ್ಯಾರ್ಥಿಗಳು ಕೇಂದ್ರ ಸರ್ಕಾರದ ಹಾಗೂ ಪೊಲೀಸ್ ಇಲಾಖೆ ವಿರುದ್ಧ ಘೋಷಣೆ ಕೂಗಿ ಆಕ್ರೋಶ ವ್ಯಕ್ತಪಡಿಸಿದ್ರು. ಜಾಮಿಯಾ ವಿವಿ ವಿದ್ಯಾರ್ಥಿಗಳ ಮೇಲೆ ಪೊಲೀಸರು ನಡೆಸಿದ ಹಲ್ಲೆ ಖಂಡನೀಯವಾಗಿದೆ. ದೆಹಲಿ ಪೊಲೀಸರು ಸರ್ಕಾರದ ಕೈಗೊಂಬೆಯಾಗಿ ಕೆಲಸ ಮಾಡುತ್ತಿದ್ದಾರೆ ಎಂದು ಆರೋಪಿಸಿದರು. ಕೂಡಲೇ ತಪ್ಪಿತಸ್ಥರ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳಬೇಕು ಹಾಗೂ ಪೌರತ್ವ ಕಾಯ್ದೆ ಹಿಂಪಡೆಯುವಂತೆ ಪ್ರತಿಭಟನಾಕಾರರು ಆಗ್ರಹಿಸಿದರು. ಕರ್ನಾಟಕ ರಕ್ಷಣಾ ವೇದಿಕೆ ಉತ್ತರ ಕರ್ನಾಟಕ ನೇತೃತ್ವದಲ್ಲಿ 14ನೇ ವರ್ಷದ ಕಲ್ಯಾಣ ಕಲಬುರಗಿ ಉತ್ಸವ ಹಮ್ಮಿಕೊಳ್ಳಲಾಗಿದೆ ಎಂದು ಸುದ್ದಿಗೋಷ್ಠಿಯಲ್ಲಿ ಡಾಕ್ಟರ್ ಶರಣು ಬಿಗದ್ಗೆ ಹೇಳಿದರು. ಕಲಬುರಗಿ ನಗರದ ಪತ್ರಿಕಾ ಭವನದಲ್ಲಿ ಹಮ್ಮಿಕೊಂಡಿದ್ದ ಸುದ್ದಿಗೋಷ್ಠಿಯನ್ನ ಉದ್ದೇಶಿಸಿ ಮಾತನಾಡಿದ ಅವರು, ಇದೇ ತಿಂಗಳು 24ರಂದು ಸಂಜೆ 6 ಗಂಟೆಗೆ ಡಾಕ್ಟರ್ ಎಸ್ಎಂ ಪಂಡಿತ ರಂಗಮಂದಿರದಲ್ಲಿ 14ನೇ ವರ್ಷದ ಕಲ್ಯಾಣ ಕಲಬುರಗಿ ಉತ್ಸವವನ್ನು ವಿಜೃಂಭಣೆಯಿಂದ ಹಮ್ಮಿಕೊಂಡಿದ್ದು, ಈ ಒಂದು ಕಾರ್ಯಕ್ರಮದಲ್ಲಿ ಸಾಹಿತ್ಯ, ಸಂಗೀತ, ನೃತ್ಯ, ಕಲೆ, ಕ್ರೀಡೆಗಳ ಸಂಭ್ರಮ ಹಾಗೂ ನಾಡಿನ ವಿವಿಧ ಕ್ಷೇತ್ರಗಳಲ್ಲಿ ಸೇವೆ ಸಲ್ಲಿಸುತ್ತಿರುವ ಗಣ್ಯರಿಗೆ ಸನ್ಮಾನ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು, ಕಾರ್ಯಕ್ರಮದ ಉದ್ಘಾಟನೆಯನ್ನ ಶಾಸಕ ದತ್ತಾತ್ರೇಯ ಪಾಟೀಲ್ ಸಿ ರೇವೂರ್ ಅವರು ಮಾಡುವವರು, ಇನ್ನು ಅನೇಕ ರಾಜಕೀಯ ಗಣ್ಯರು ಭಾಗವಹಿಸುವವರು ಎಂದು ಹೇಳಿದರು. ತಮಗೆ ಈ ಸಂದರ್ಭದಲ್ಲಿ ವಿಷಯ ಏನೆಂದರೆ, ಪ್ರತಿ ವರ್ಷ ಪದ್ಧತಿಯಂತೆ ಕರ್ನಾಟಕ ರಕ್ಷಣಾ ವೇದಿಕೆ 2005ರಲ್ಲಿ ಕಲಬುರಗಿಯಲ್ಲಿ ನೋಂದಣಿಯಾಗಿ ಸುಮಾರು 14 ವರ್ಷಗಳ ಹಾದಿಯಲ್ಲಿ ನಿಮ್ಮೆಲ್ಲರ ಒಂದು ಪ್ರೀತಿ ವಿಶ್ವಾಸ ಸಹಕಾರದೊಂದಿಗೆ ಬರ್ತಾ ಇದೆ. 2006ರಿಂದ ಕರ್ನಾಟಕ ಉತ್ಸವ ಎಂಬ ಶೀರ್ಷಿಕೆಯೊಂದಿಗೆ ಕಾರ್ಯಕ್ರಮ ಕೂಡ ನಾವು ಮಾಡ್ತಾ ಬಂದಿದ್ದೀವಿ. ನಾಡು ನುಡಿ ರಕ್ಷಣೆ, ಕಲೆ ಸಂಸ್ಕೃತಿ ರಕ್ಷಣೆ ಜೊತೆಗೆ ಇಲ್ಲಿಯ ಕಲಾವಿದರನ್ನು ಕಲೆಯನ್ನು ಬೆಳೆಸಬೇಕು, ನಾಡಿನ ಜನತೆಗೆ ಪರಿಚಯ ಮಾಡಬೇಕೆಂಬ ಉದ್ದೇಶದಿಂದ ಪ್ರತಿ ವರ್ಷವೂ ಕೂಡ ಉತ್ಸವಗಳನ್ನು ಆಯೋಜನೆ ಮಾಡ್ತಾ ಬಂದಿದ್ದೀವಿ. ಆ ರೀತಿಯಿಂದ ನೋಡಿದರೆ 14ನೇ ವರ್ಷದ ಕಲ್ಯಾಣ ಕಲಬುರಗಿ ಉತ್ಸವ ಡಾಕ್ಟರ್ ಎಸ್ ಎಂ ಪಂಡಿತ್ ರಂಗ ಮಂದಿರದಲ್ಲಿ ಇದೇ 24/12/2019 ಕರ್ನಾಟಕ ರಕ್ಷಣಾ ವೇದಿಕೆ ಉತ್ತರ ಕರ್ನಾಟಕದಿಂದ ಆಯೋಜನೆ ಮಾಡಿದ್ದೀವಿ. ಪ್ರತಿ ವರ್ಷವೂ ಕೂಡ ಬರೀ ರಾಜ್ಯೋತ್ಸವ ಬಂದಾಗೆ ಕಾರ್ಯಕ್ರಮ ಇರಬಾರ್ದು, ನಿರಂತರವಾಗಿ ಕನ್ನಡದ ಚಟುವಟಿಕೆ ಇರಬೇಕೆಂಬ ಉದ್ದೇಶದಿಂದ ಕನ್ನಡ ಅಭಿಮಾನ ಉತ್ಸವಗಳು ಎಂಬ ಶೀರ್ಷಿಕೆಯೊಂದಿಗೆ ಸುಮಾರು 15 ಉತ್ಸವಗಳನ್ನು ಕರ್ನಾಟಕ ರಕ್ಷಣಾ ವೇದಿಕೆಯಿಂದ ಆಯೋಜನೆ ಮಾಡ್ತಾ ಬಂದಿದ್ದೀವಿ. ಈಗಾಗಲೇ 5ನವೆಂಬರ್ ಸುರಪುರ ತಾಲೂಕಿನ ಕೊಡೆಕಲ್ದಲ್ಲಿ ಆಯೋಜನೆ ಮಾಡಿದ್ದೀವಿ, ಕಲ್ಯಾಣ ಕೊಡೆಕಲ್ ವೈಭವ ಅಂತ. ದೇವದುರ್ಗದಲ್ಲಿ 10ನೇ ವರ್ಷದ ಕಲ್ಯಾಣ ಕರ್ನಾಟಕ ಉತ್ಸವ ಎಂಬುದನ್ನು ಆಯೋಜನೆ ಮಾಡಿದ್ದೀವಿ. ಯಡ್ರಾಮಿಯಲ್ಲಿ 6ನೇ ದಿನ ಸಗರಾತ್ರಿ ಸಾಂಸ್ಕೃತಿಕ ವೈಭವ ಎಂಬ ಕಾರ್ಯಕ್ರಮ ಆಯೋಜನೆ ಮಾಡಿದ್ದೀವಿ. 7ನೇ ದಿನ ಬೆಳಗಾವಿಯಲ್ಲಿ 6ನೇ ವರ್ಷದ ಗಡಿನಾಡು ಉತ್ಸವ ಸಾಂಸ್ಕೃತಿಕ ಕಾರ್ಯಕ್ರಮ ಆಯೋಜನೆ ಮಾಡಿದ್ದೀವಿ. 21ನೇ ದಿನ ದೋರ್ನಳ್ಳಿ ಶಾಪೂರ್ನಲ್ಲಿ ಗಡಿ ಕನ್ನಡಿಗರ ನುಡಿ ಉತ್ಸವ ಎಂಬ ಕಾರ್ಯಕ್ರಮ ಆಯೋಜನೆ ಮಾಡಿದ್ದೀವಿ. ಹೀಗೆ ಮುಂದೆನೂ ಕೂಡ 24ನೇ ತಾರೀಕು ಕಲಬುರಗಿಯಲ್ಲಿ, 22ನೇ ತಾರೀಕು ಯಾದಗಿರಿಯಲ್ಲಿ 10ನೇ ವರ್ಷದ ಗಿರಿ ಕನ್ನಡಿಗರ ಉತ್ಸವ. ಯಾದಗಿರಿ ಜಿಲ್ಲೆ ಆದ ಮೇಲೆ ಸರ್ಕಾರ ಕೂಡ ಆಚರಣೆ ಮಾಡಲಿಲ್ಲ, ಕರ್ನಾಟಕ ರಕ್ಷಣಾ ವೇದಿಕೆ ಅಲ್ಲಿನೂ ಕೂಡ ನಾವು ಮಾಡ್ತಾ ಇದ್ದೀವಿ. ಇಲ್ಲಿ ರಾಷ್ಟ್ರಕೂಟರ ಉತ್ಸವ ಮೊನ್ನೆ ಮಾಡಿದರು, ಆದರೆ ಈ ಸಲ ಕೈ ಬಿಡ್ತು. ಆದ್ರೂ ಕೂಡ ಕರ್ನಾಟಕ ರಕ್ಷಣಾ ವೇದಿಕೆಯಿಂದ ಯಾದಗಿರಿ ಉತ್ಸವ, ಮಳಕೇಡು ಉತ್ಸವ, ಕಲಬುರಗಿ ಉತ್ಸವ, ಸಗರನಾಡು ಉತ್ಸವ ಇಂಥ ಆಯಾ ಪ್ರಸಿದ್ಧ ಕ್ಷೇತ್ರಗಳಲ್ಲಿ
ಹೆಸರನ್ನ ಆಯಾ ಇದರಲ್ಲಿ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ. ಈ ಸಂದರ್ಭದಲ್ಲಿ ಸಂಪತ್ ಕುಮಾರ್, ಮಾರುತಿ, ಮಂಜು ಇತರರು ಇದ್ದರು. ಪೌರತ್ವ ತಿದ್ದುಪಡಿ ಮಸೂದೆ ಸಿಎಬಿ ಮತ್ತು ಎನ್ಆರ್ಸಿ ಜಾರಿ ವಿರೋಧಿಸಿ ಗುಲ್ಬರ್ಗಾ ವಿಶ್ವವಿದ್ಯಾಲಯ ಕಲಬುರಗಿ ಸ್ನಾತಕೋತ್ತರ ವಿದ್ಯಾರ್ಥಿಗಳ ಒಕ್ಕೂಟದಿಂದ ವಿಶ್ವವಿದ್ಯಾಲಯ ಕಚೇರಿ ಮುಂದೆ ಪ್ರತಿಭಟನೆ ಮಾಡಿದರು. ವಿದ್ಯಾರ್ಥಿಗಳು ಕೇಂದ್ರ ಸರ್ಕಾರದ ಹಾಗೂ ಪೊಲೀಸ್ ಇಲಾಖೆ ವಿರುದ್ಧ ಘೋಷಣೆಯನ್ನ ಕೂಗಿ ಆಕ್ರೋಶ ವ್ಯಕ್ತಪಡಿಸಿದರು. ಜಮಿಯಾ ವಿಶ್ವವಿದ್ಯಾಲಯದ ವಿದ್ಯಾರ್ಥಿಗಳ ಮೇಲೆ ಪೊಲೀಸರು ನಡೆಸಿದ ಹಲ್ಲೆ ಖಂಡನೀಯವಾಗಿದೆ. ದೆಹಲಿ ಪೊಲೀಸರು ಸರ್ಕಾರ ಕೈಗೊಂಬೆಯಾಗಿ ಕೆಲಸ ಮಾಡುತ್ತಿದ್ದಾರೆ ಎಂದು ಆರೋಪಿಸಿದರು. ಕೂಡಲೇ ತಪ್ಪಿತಸ್ಥರ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳಬೇಕು ಹಾಗೂ ಪೌರತ್ವ ಕಾಯ್ದೆ ಹಿಂಪಡೆಯಬೇಕು ಎಂದು ಆಗ್ರಹಿಸಿ ಮಾತನಾಡಿದ್ದಾರೆ. ಈ ಪ್ರತಿಭಟನೆಯಲ್ಲಿ ಆಕಾಶ್ ಕಾಂಬಳೆ, ಮಂಜುನಾಥ್ ಜಮಾದರ್ ಸೇರಿದಂತೆ ಅನೇಕ ಸ್ನಾತಕೋತ್ತರ ವಿದ್ಯಾರ್ಥಿಗಳ ಒಕ್ಕೂಟದ ಕಾರ್ಯಕರ್ತರು ಮತ್ತು ಅನೇಕ ವಿದ್ಯಾರ್ಥಿಗಳು ಪಾಲ್ಗೊಂಡಿದ್ದರು. ಈರುಳ್ಳಿ ಬೆಳೆದ ರೈತರು ಹಾಗೂ ಗ್ರಾಹಕರ ಕಣ್ಣಲ್ಲಿ ಈರುಳ್ಳಿ ನೀರು ತರಿಸಿದೆ. ಮಾರುಕಟ್ಟೆಯಲ್ಲಿ ಈರುಳ್ಳಿ ದರ ಏರಿಳಿತ ಕಾಣುತ್ತಿದ್ದು ಈರುಳ್ಳಿ ಬೆಳೆದ ರೈತರಿಗೆ ಕೂಡ ಒಳ್ಳೆಯ ದರ ಸಿಗುತ್ತಿಲ್ಲ. ಮಾರುಕಟ್ಟೆಯಲ್ಲಿ ಹೆಚ್ಚಿನ ದರಕ್ಕೆ ಈರುಳ್ಳಿ ಮಾರಾಟ ಮಾಡುತ್ತಿದ್ದು ಗ್ರಾಹಕರಿಗೆ ಈರುಳ್ಳಿ ಕಣ್ಣಲ್ಲಿ ನೀರು ತರಿಸಿದೆ. ದಲ್ಲಾಳಿಗಳು ಕಡಿಮೆ ದರಕ್ಕೆ ಈರುಳ್ಳಿ ಖರೀದಿ ಮಾಡಲು ಮುಂದಾಗುತ್ತಿರುವುದರಿಂದ ಹೆಚ್ಚಿನ ದರ ಅನ್ನದಾತರಿಗೆ ಸಿಗುತ್ತಿಲ್ಲ. ಹೌದು, ಕಳೆದ ಹಲವು ದಿನಗಳಿಂದ ಈರುಳ್ಳಿ ದರ ಗಗನಕ್ಕೇರಿತು. ಪರಿಣಾಮ ಗ್ರಾಹಕರ ಜೇಬು ಖಾಲಿಯಾಗುವಂತಾಗಿತ್ತು. ಈರುಳ್ಳಿ ಖರೀದಿ ಮಾಡಲು ಜನರು ಕಡಿಮೆ ಮಾಡಿದ್ರು. ಮಾರುಕಟ್ಟೆಯಲ್ಲಿ ಈರುಳ್ಳಿ ದರ ಹೆಚ್ಚಳವಾದ್ರೂ ರೈತರಿಗೆ ಮಾತ್ರ ಹೆಚ್ಚಿನ ದರ ಸಿಕ್ಕಿಲ್ಲ. ಯಾದಗಿರಿ ಜಿಲ್ಲೆಯಲ್ಲಿ ಈರುಳ್ಳಿ ಬೆಳೆದ ರೈತರಿಗೆ ಯೋಗ್ಯ ಬೆಲೆ ಸಿಗುತ್ತಿಲ್ಲ. ದಲ್ಲಾಳಿಗಳು ಕಡಿಮೆ ದರಕ್ಕೆ ಈರುಳ್ಳಿ ಕೇಳುತ್ತಿರುವ ಕಾರಣ ಹೆಚ್ಚಿನ ಸಂಖ್ಯೆಯ ಅನ್ನದಾತರು ಈರುಳ್ಳಿ ಮಾರಾಟ ಮಾಡಲು ಹಿಂದೇಟು ಹಾಕುತ್ತಿದ್ದಾರೆ. ಯಾದಗಿರಿ ಜಿಲ್ಲೆಯ ಹತ್ತಿಗುಣಿ, ಬಿಳಿಚಕ್ರ, ಚಟ್ನಳ್ಳಿ, ಗುರ್ಮಿಟ್ಕಲ್, ಶಹಪುರ್ ಮೊದಲಾದ ಕಡೆ ಈರುಳ್ಳಿ ಬೆಳೆದ ರೈತರು ಈರುಳ್ಳಿ ದರ ಏರಿಳಿತದಿಂದ ರೈತರಿಗೆ ಒಳ್ಳೆಯ ದರ ಸಿಗದ ಕಾರಣ ಅನ್ನದಾತರು ತತ್ತರಿಸಿದ್ದಾರೆ. ಐವತ್ತರಲಿಂದ ಅರವತ್ತರ ತನಕ ಕೇಳ್ತಾರ್ರಿ, ಅವ್ರ ಬಲ್ಲಿ ಹೋಗ್ಬೇಕು 120 ರೀ. ನಾವೇ ತಗೋಬೇಕು, ನಾವು ಮಾರಿದೆ ಮತ್ತೆ ಹೊಳ್ಳಿ ನಾವು ತಗೋಬೇಕ್ರಿ ಸರ್. 50 ರೂಪಾಯಿ ತಗೋಬೇಕ್ರಿ ನಾವು ಹೊಳ್ಳಿ. ನಾವು 120 ರೂಪಾಯಿ ಕೆಜಿ ಅವ್ರಿಗೆ ಕೊಡ್ತೀವಿ, ಅವ್ರು ತಗೊಂತಾರ ಅಂತ ಹೇಳಿ. ನಂಬಲ್ಲಿ 50 ರೂಪಾಯಿಲಿಂದ ಅವ್ರ ಬಲ್ಲಿಂದ 120 ರೂಪಾಯಿ ಕೊಟ್ಟು ನಾವು ತಗೊಂತೀವಿ. ರೇಟ್ ಕಡಿಮೆ ಕೇಳ್ತಾರ ಸರ್, ಮಾರ್ಲಾಕ ಇದು ಮನಸ್ಸಾಗವಲ್ ಸರ್. ದಲ್ಲಾಳಿಗಳ ಬಂದ ಒಳಗ ಇದು ಮಾಡಕತ್ತಾರ. ಯಾದಗಿರಿ ಜಿಲ್ಲೆಯಲ್ಲಿ ಅಂದಾಜು 1,000 ಎಕರೆ ಪ್ರದೇಶದಲ್ಲಿ ರೈತರು ಈರುಳ್ಳಿ ಬೆಳೆದಿದ್ದಾರೆ. ಆದರೆ ದಲ್ಲಾಳಿಗಳು ರೈತರಿಂದ 50-60 ಕೆಜಿವರೆಗೆ ಖರೀದಿಸಿ 100-120 ಕೆಜಿವರೆಗೆ ಈರುಳ್ಳಿ ಮಾರಾಟ ಮಾಡುತ್ತಿದ್ದಾರೆ. ಆದರೆ ಇದರ ಲಾಭ ರೈತರಿಗೆ ಸಿಗುತ್ತಿಲ್ಲ. ದಲ್ಲಾಳಿಗಳ ಹಾವಳಿಗೆ ರೈತರು ಹಾಗೂ ಗ್ರಾಹಕರು ನಲುಗಿ ಹೋಗಿದ್ದಾರೆ. ಕಡಿಮೆ ಅವ್ರು ಬೇಡ್ತಾರ, ನಾವೇನ್ ಮಾಡಮ್ರಿ? ದುಡಿದ್ರು ನಮ್ದು ಕೂಲಿ ಇಲ್ಲ, ಏನ್ ಮಾಡಮ್ ಬಡವ್ರು. 50-40 ಹಂಗ ಬೇಡ್ತಾರ ಅವ್ರು. ಮತ್ತೆ 180-150 ಹಂಗ ಅವ್ರು ತಗೊಂತಾರ. ನಮ್ಗ ಸಿಗಂಗಿಲ್ಲ, ನಿಮ್ಗೆ ಗುರ್ತ್ರಿ. ನಾವು ಕಮ್ಮಿ ರೇಟ್ ಕೊಡಂಗಿಲ್ಲ ರೀ, ಜಾಸ್ತಿ ರೇಟ್ ಅಂದ್ರೆ ಕೊಡ್ತೀವಿ. ನಾವು ದುಡಿದವ್ ಕೂಲಿ ಇಲ್ಲ ರೀ, ಏನ್ ಮಾಡಮ್ ನಾವು ಬಡವ್ರು. ಅವ್ರಿಗೆ ಕೊಟ್ಟು ನಮ್ ಕೂಲಿ ಇರ್ಬೇಕಲ್ಲ, ದಿನ 150 ರೂಪಾಯಿ ಕೂಲಿ ಕೊಳ್ಳಾಕತ್ತೀವಿ ಒಬ್ಬರಿ. ಕಡಿಮೆ ಕೇಳ್ತಾರ. ಕಳೆದ ವಾರ 150 ರೂಪಾಯಿ ಕೆಜಿಗೆ ಈರುಳ್ಳಿ ಮಾರುಕಟ್ಟೆಯಲ್ಲಿ ಮಾರಾಟ ಮಾಡಲಾಗಿತ್ತು. ಆದ್ರೆ ಈಗ ಮತ್ತೆ ದರ ಕುಸಿದಿದೆ. 80-120 ರೂಪಾಯಿ ಕೆಜಿಯಂತೆ ಮಾರುಕಟ್ಟೆಯಲ್ಲಿ ವಿವಿಧ ಬಗೆಯ ಈರುಳ್ಳಿ ಮಾರಾಟ ಮಾಡಲಾಗುತ್ತಿದೆ. ದಲ್ಲಾಳಿಗಳು ಕಡಿಮೆ ದರಕ್ಕೆ ರೈತರಿಂದ ಖರೀದಿ ಮಾಡಲು ಮುಂದಾಗುತ್ತಿರುವುದರಿಂದ ಇನ್ನು ಸಾಕಷ್ಟು ರೈತರು ಹೆಚ್ಚಿನ ಬೆಲೆ ಸಿಗುತ್ತದೆ ಎಂಬ ನಿರೀಕ್ಷೆಯಿಂದ ಮಾರಾಟ ಮಾಡುತ್ತಿಲ್ಲ. ಈರುಳ್ಳಿ ದರ ಏರಿಳಿತಕ್ಕೆ ರೈತರು ಕಂಗಾಲಾಗಿದ್ದಾರೆ. ಪೌರತ್ವ ಕಾಯ್ದೆ ತಿದ್ದುಪಡಿ ವಿರೋಧಿಸಿ ಪ್ರತಿಭಟನೆ ಮಾಡುತ್ತಿರುವವರಿಗೆ ಕಾನೂನು ಏನು ಅಂತ ಗೊತ್ತಿಲ್ಲ. ಕಾಂಗ್ರೆಸ್ ಪಾರ್ಟಿಗಳು ಪೌರತ್ವ ಕಾಯ್ದೆ ತಿರುಚುವ ಕೆಲಸ ಮಾಡುತ್ತಿದ್ದಾರೆ ಎಂದು ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಕಿಡಿಕಾರಿದ್ದಾರೆ. ಹುಬ್ಬಳ್ಳಿಯಲ್ಲಿಂದು ಮಾತನಾಡಿದ ಅವರು, ಪ್ರತಿಭಟನೆಕಾರರ ಭಾವನೆ ಕೆರಳಿಸುವ ಕೆಲಸ ಮಾಡುತ್ತಿದ್ದಾರೆ. ಯಾವುದೇ ನಾಗರಿಕನ ಪೌರತ್ವ ಕಸಿದುಕೊಳ್ಳುವ ಕಾಯ್ದೆ ಅಲ್ಲ. ಜಗತ್ತಿನ ನಾನಾ ದೇಶಗಳಿಂದ ಭಾರತಕ್ಕೆ ಬರ್ತಾರೆ ಅಂದ್ರೆ ಕಾಂಗ್ರೆಸ್ಗೆ ಹೊಟ್ಟೆವ್ರಿ. ಇದಕ್ಕೆ ಕಾಂಗ್ರೆಸ್ನವರು ಉತ್ತರ ನೀಡಬೇಕು. ಕಾಂಗ್ರೆಸ್ನವರು ಹಿಂದೂ ವಿರೋಧಿ ಹಾಗೂ ಸ್ವಾರ್ಥಕ್ಕಾಗಿ ಪೌರತ್ವ ಹೋರಾಟ ಮಾಡುತ್ತಿದ್ದಾರೆ ಎಂದು ಕಾಂಗ್ರೆಸ್ ವಿರುದ್ಧ ಪ್ರಹ್ಲಾದ್ ಜೋಶಿ ವಾಗ್ದಾಳಿ ನಡೆಸಿದ್ರು. ಇದು ನಾನು ಈಗಾಗಲೇ ಹೇಳಿದ್ದೇನೆ, ಇದು ಪೌರತ್ವವನ್ನು ಕೊಡುವಂಥ ಕಾಯ್ದೆ. ಈ ದೇಶದಲ್ಲಿರುವಂಥ ಯಾವುದೇ ಒಬ್ಬ ನಾಗರಿಕನ ಪೌರತ್ವವನ್ನು ಕಸಿದುಕೊಳ್ಳುವಂಥ ಪ್ರಸ್ತಾಪ ಇದರಲ್ಲಿಲ್ಲ. ಇದು ಜಗತ್ತಿನಲ್ಲಿರುವಂಥ ಒಂದು 10-20 ಸಾವಿರ ಹಿಂದೂಗಳು, ಕ್ರಿಶ್ಚಿಯನ್ರು,
ಮತ್ತು ಬೌದ್ಧರು ಜೈನರು ಸಿಖ್ರು ಇಲ್ಲಿ ಬರ್ತಾರೆ ಅಂದರೆ ಕಾಂಗ್ರೆಸ್ ಪಾರ್ಟಿಗೆ ಹೊಟ್ಟೆ ಉರಿ ಯಾಕೆ ಅನ್ನುವಂಥದ್ದನ್ನು ಕಾಂಗ್ರೆಸ್ ಪಾರ್ಟಿ ಇವತ್ತು ಉತ್ತರವನ್ನು ಕೊಡಬೇಕು. ಮತ್ತು ಇದೆಲ್ಲವೂ ಸಹಿತ ಈ ಎಲ್ಲ ಪ್ರತಿಭಟನೆಗಳನ್ನು ಸಹಿತ ಕಾಂಗ್ರೆಸ್ ಪಾರ್ಟಿ ತನ್ನ ಸ್ವಾರ್ಥ ಮತ್ತು ಹಿಂದೂ ವಿರೋಧಿ ನೀತಿಗಾಗಿ ಈ ಈ ಒಂದು ಪ್ರತಿಭಟನೆಯನ್ನು ಪ್ರೇರೇಪಣೆ ಮಾಡ್ತಾ ಇದೆ. ದರ್ ಇದೆ ಯಾವುದೇ ಪ್ರಶ್ನೆ ಅದರಲ್ಲಿಲ್ಲ, ಯಾವುದೇ ಕ್ಲಾರಿಫಿಕೇಶನ್ ಇದ್ದರೆ ನಾವು ಮಾಡ್ಲಿಕ್ಕೆ ತಯಾರಿದ್ದು. ಭಾರಿ ಪ್ರಮಾಣದ ನೀರನ್ನ ಕೊಯ್ನಾ ಡ್ಯಾಮಿಂದ ಏಕಾಏಕಿ ರಿಲೀಸ್ ಮಾಡಿರೋದ್ರಿಂದ ಭಾರಿ ಮಳೆಯು ಏಕಕಾಲಕ್ಕೆ ಬಂದಿರೋದ್ರಿಂದ ಕೃಷ್ಣೆಯ 2 ಎಕರೆಗಳಲ್ಲಿ ನೂರಾರು ಜನ ರೈತರ ಜಮೀನು ಮಣ್ಣು ಕೊಚ್ಚಿ ಹೋಗಿರೋದ್ರಿಂದ ನದಿ ತೀರದ ರೈತರು ಬಹುತೇಕ ಜಮೀನು ಕಾಣೆಯಾಗಿ ಹೋಗಿವೆ. ಈ ಕುರಿತು ಒಂದು ವರದಿ ಇಲ್ಲಿದೆ ನೋಡಿ. ಹೌದು, ಕುಂದಾನಗರಿ ಬೆಳಗಾವಿ ಜಿಲ್ಲೆಯ ಮೂಲಕ ಕರ್ನಾಟಕ ರಾಜ್ಯವನ್ನು ಪ್ರವೇಶ ಮಾಡುವ ಕೃಷ್ಣಾ ನದಿಯು ಮಹಾರಾಷ್ಟ್ರದ ಕೊಂಕಣಿ ಪ್ರದೇಶ ಹಾಗೂ ಕೃಷ್ಣಾ ನದಿಯ ಅಚ್ಚುಕಟ್ಟು ಪ್ರದೇಶದಲ್ಲಿ ಸುರಿದ ಭಾರೀ ಮಳೆಯಿಂದ 500,000 ಕ್ಯೂಸೆಕ್ಗೂ ಹೆಚ್ಚು ನೀರು ಹರಿದು ಬಂದ ಪರಿಣಾಮವಾಗಿ ಕೆಲ ಮನೆ ಮಠ ಬೆಳೆಗಳು ಮಾತ್ರ ಹಾನಿಯಾಗಿಲ್ಲ, ಹೊಲಗದ್ದೆಗಳು ಕೂಡ ಕೃಷ್ಣಾರ್ಪಣೆಯಾಗಿವೆ. ಚಿಕ್ಕೋಡಿ ಉಪವಿಭಾಗ ವ್ಯಾಪ್ತಿಯ ಚಿಕ್ಕೋಡಿ, ಕಾಗವಾಡ, ಅಥಣಿ, ರಾಯಭಾಗ ತಾಲೂಕು ವ್ಯಾಪ್ತಿಯಲ್ಲಿ ಕೃಷ್ಣಾ ನದಿಯ ಇಕ್ಕೆಲಗಳಲ್ಲಿ 100 ಕಿಲೋಮೀಟರ್ಗೂ ಹೆಚ್ಚು ಪ್ರದೇಶದ ದಂಡೆಯ ಭಾಗದ ಮಣ್ಣು ಕೊಚ್ಚಿ ಹೋಗಿದೆ. ಹೀಗಾಗಿ ನದಿ ತೀರದ ಪ್ರದೇಶದಲ್ಲಿ 100 ಎಕರೆ ಪ್ರದೇಶದಲ್ಲಿಯೇ ಫಲವತ್ತಾದ ಜಮೀನು ಕೊಚ್ಚಿಕೊಂಡು ಹೋಗಿದೆ. ಕೆಲವೊಂದು ಸಣ್ಣ ಹಿಡುವಳಿ ರೈತರ ಜಮೀನುಗಳೇ ಮಂಗಮಾಯವಾಗಿವೆ. ಇನ್ನು ಈಗಾಗಲೇ ಪ್ರವಾಹ ಬಂದು ಹೋಗಿ 2 ತಿಂಗಳುಗಳು ಕಳೆಯುತ್ತಾ ಬಂದರೂ ಕೂಡ ಕೊಚ್ಚಿ ಹೋಗಿರುವ ರೈತರ ಜಮೀನುಗಳು ಭಾರೀ ಪ್ರಮಾಣದ ನೀರು ಬಂದಿರುವುದರಿಂದ, ನದಿ ತೀರದಲ್ಲಿ ಇರುವ ಲಕ್ಷಾಂತರ ಮರಗಿಡಗಳು ಕೂಡ ಕೊಚ್ಚಿ ಹೋಗಿರುವುದರಿಂದ ಇನ್ನು ಮುಂದಿನ ದಿನಗಳಲ್ಲಿ ಮತ್ತಷ್ಟು ಜಮೀನು ಕೊಚ್ಚಿ ಹೋಗುವ ಭಯ ರೈತರಲ್ಲಿದೆ. ಕೆಲವು ರೈತರು 10 ಗುಂಟೆ, 20 ಗುಂಟೆ, 1 ಎಕರೆಯಷ್ಟು ಜಮೀನು ಹೊಂದಿದ್ದವರಿದ್ದು, ಆದರೆ ಇದೀಗ ಅವರ ಜಮೀನು ಕೃಷ್ಣಾ ನದಿ ತಟ್ಟದಲ್ಲಿ ಕಾಣುತ್ತಲೇ ಇಲ್ಲ. ಮರಳು ಹಾಗೂ ಮಣ್ಣು ದಂಧೆಕೋರರು ಕೃಷ್ಣೆಯ ಒಡಲನ್ನ ಬಗೆದು ನುಂಗಿ ನೀರು ಕುಡಿದಿದ್ದು, ಅದರ ಬೆನ್ನೆಲೆಯಲ್ಲಿ ಪ್ರವಾಹದ ಮೂಲಕ ಮತ್ತಷ್ಟು ನದಿಯು ತನ್ನ ಕಂಬದ ಬಾಹುಗಳನ್ನ ರೈತರ ಜಮೀನಿನತ್ತ ಚಾಚಿರೋದ್ರಿಂದ ಮುಂದಿನ ದಿನಗಳಲ್ಲಿ ಮತ್ತಷ್ಟು ತೊಂದರೆಯನ್ನ ಕೃಷ್ಣಾ ನದಿ ತೀರದ ರೈತರು ಅನುಭವಿಸದೆ ಬೇರೆ ವಿಧಿಯೇ ಇಲ್ಲ. ಅಷ್ಟೇ ಅಲ್ಲದೆ ಜಾನುವಾರುಗಳಿಗೆ ನದಿ ತೀರದಲ್ಲಿ ಮೇವು ಬೆಳೆಯಲಾಗುತ್ತಿತ್ತು, ಅದು ಕೂಡ ಬೆಳೆಯದಂತಾಗಿದೆ. ಜಾನುವಾರುಗಳು ಕೂಡ ಮೇವಿಲ್ಲದೆ ಕಂಗಾಲಾಗಿದ್ದು, ಕೃಷ್ಣಾ ನದಿ ತೀರದಲ್ಲಿ ಹೈನುಗಾರಿಕೆಯ ಮೇಲೆ ಕೂಡ ಭಾರಿ ದುಷ್ಪರಿಣಾಮ ಬೀರಿದೆ. ಹೀಗಾಗಿ ಜಿಲ್ಲಾಡಳಿತ, ಅರಣ್ಯ ಇಲಾಖೆ ಸೇರಿದಂತೆ ಸಂಬಂಧಿಸಿದ ಅಧಿಕಾರಿಗಳು ರೈತರ ನೋವಿಗೆ ಸ್ಪಂದಿಸಬೇಕಿದ್ದು, ಈ ಕುರಿತು ಅಧಿಕಾರಿಗಳನ್ನ ಕೇಳಿದ್ರೆ ಈ ನಿಟ್ಟಿನಲ್ಲಿ ಕಾರ್ಯಪ್ರವೃತ್ತರಾಗಿದ್ದೇವೆ ಎಂದು ಹೇಳುತ್ತಾರೆ. ನದಿ ತೀರದಲ್ಲಿಯ ಮಣ್ಣು ಕೊಚ್ಚಿ ಹೋಗದಂತೆ ಯಾವುದೇ ಕ್ರಮ ಕೈಗೊಳ್ಳದೇ ಇರುವುದು ಕಂಡು ಬರುತ್ತಿದೆ. ಒಟ್ಟಿನಲ್ಲಿ ಕೃಷ್ಣಾ ನದಿಯ ಇಕ್ಕೆಲೆಗಳಲ್ಲಿ 100 ಎಕರೆ ಫಲವತ್ತಾದ ಜಮೀನು ಕೊಚ್ಚಿ ಹೋಗಿರುವುದರಿಂದ ನದಿ ತೀರದ ರೈತರು ಕಂಗಾಲಾಗಿದ್ದು, ಹಾಕಿರೋ ಬೆಳೆಯೂ ಹೋಯ್ತು, ನಂಬಿರೋ ಜಮೀನು ಹೋಯ್ತು, ಮುಂದೇನು ಅನ್ನೋ ಚಿಂತೆ ರೈತರಲ್ಲಿ ಆವರಿಸಿದೆ. ಉಪಮುಖ್ಯಮಂತ್ರಿ ಸ್ಥಾನಕ್ಕೆ ನಮ್ಮಲ್ಲಿ ಯಾವುದೇ ಪೈಪೋಟಿ ಇಲ್ಲ, ಇದನ್ನೆಲ್ಲ ಮಾಧ್ಯಮಗಳು ಸೃಷ್ಟಿ ಮಾಡಿದಾವೆ ಎಂದು ಕೈಗಾರಿಕೆ ಸಚಿವ ಜಗದೀಶ್ ಶೆಟ್ಟರ್ ಹೇಳಿದ್ರು. ಹುಬ್ಬಳ್ಳಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಉಪಮುಖ್ಯಮಂತ್ರಿ ಸ್ಥಾನ ನೀಡಿ ಎಂದು ಯಾರಿಗೆ ಕೇಳಿದ್ದಾರೆ ಎಂದು ಪ್ರಶ್ನಿಸಿದ ಅವರು, ಏನೇ ನಿರ್ಧಾರವಿದ್ರೂ ನಮ್ಮ ಪಕ್ಷದ ವೇದಿಕೆಯಲ್ಲಿ ಚರ್ಚೆಯಾಗಬೇಕು, ಇದುವರೆಗೂ ಪಕ್ಷದ ವೇದಿಕೆಯಲ್ಲಿ ಅಂತಹ ಚರ್ಚೆಗಳು ನಡೆದಿಲ್ಲ ಎಂದು ಅವರು ಸ್ಪಷ್ಟಪಡಿಸಿದ್ರು. ಮಾಧ್ಯಮದಲ್ಲಿ ಇದು ಹಾಗೆ ಬೆಳಗಿನ ಸಾಯಂಕಾಲ ಇರದೆ ಅಲ್ಲ, ನಾವೊಂದು ಹೇಳ್ತೀನಿ, ಇದು ನಮ್ಮ ಪಕ್ಷದ ವೇದಿಕೆ ಆಗಲಿ ಅಥವಾ ನಮ್ಮ ಕೋರ್ ಕಮಿಟಿಯಲ್ಲೇ ಆಗಲಿ ಅಥವಾ ಎಲ್ಲೇ ಒಂದು ನಾಯಕರು ಕೂಡಿದಾಗಲಿ ಎಲ್ಲಿಯೂ ಚರ್ಚೆ ಆಗಿಲ್ಲ. ಈಗ ಆ ಪ್ರಶ್ನೆ ಇಲ್ಲ. ರಮೇಶ್ ಜಾರಕಿಹೊಳಿಗೆ ನೀರಾವರಿ ಸಚಿವ ಸ್ಥಾನ ಕೊಟ್ಟರೆ ಸರ್ಕಾರ ಪತನ ಆಗುತ್ತೆ ಅಂತ ಹೇಳಕ್ಕ ನಾವೆಲ್ಲ ಆರೋಪಿಸ್ತೇವೆ. ಈ ಕಾಂಗ್ರೆಸ್ ಅವ್ರ ಮಾತು ಕೇಳ್ಕೊಂಡು ಸರ್ಕಾರ ಪತನ ಆಗ್ತಾವೆ. ಕಾಂಗ್ರೆಸ್ ಅವ್ರು ಯಾವಾಗ ಪತನ ಆಗ್ತದೆ ಅಂತ ಹೇಳ್ತಾರೆ ಅವರು. ಅವರೇಂದ್ರೆ ಸರ್ಕಾರ ನಡೆಸಬೇಕು, ಮುಂದುವರಿಬೇಕಂತ ಅವ್ರಿಗೆಲ್ಲ ಆಸಕ್ತಿ ಇದೆ. ಸರ್ಕಾರ ಪತನ ಆಗಬೇಕು, ಹೊಸ ಚುನಾವಣೆ ಆಗಬೇಕಂತ ಕಾಂಗ್ರೆಸ್ ಅವ್ರು ಬಯಸಿದಾರೆ, ಅವರು ಭ್ರಮೆಯೊಳಗಿದ್ದಾರೆ, ಅವ್ರ ಕನಸು ಏನು ನನಸಾಗೋದಿಲ್ಲ. ಪೌರತ್ವ ಕಾಯ್ದೆ ವಿಚಾರದಲ್ಲಿ ಹೋರಾಟಗಳು ನೋಡಿ, ಇದೇನಾಗಿದೆ, ನಾವು ಒಂದು ಹೇಳ್ತೀನಿ, ಇಲ್ಲಿ ಇನ್ವೆಸ್ಟಿಗೇಷನ್ ಆಗಿ ಈ ಹೋರಾಟಗಳು ನಡೀತಾವೆ. ಇವತ್ತು ಈಗ ಇತ್ತೀಚೆಗೆ ಈಗ ಅಲ್ಲಲ್ಲಿ ಹೋರಾಟ ನಡೆದು ನೋಡಿದರೆ ಅವನ್ನ ಕೆದಕಿ ಕೆದಕಿ ಹೋರಾಟಕ್ಕೆ ಇಳಿಸುವಂಥದ್ದು. ಹೋರಾಟ ಆಗೋದಾದ ಪಾರ್ಲಿಮೆಂಟಲ್ಲಿ ಬಿಲ್ ಮಂಡನೆ ಮಾಡಿದಾಗ ಹೋರಾಟ ಆಗಬೇಕಾಗಿತ್ತಲ್ಲ, ಬೆಳಗಾವಿ ಕಡೆ ಇಲ್ಲೆಲ್ಲ ಅವಾಗ ಆಗಲಿಲ್ಲ. ಇವೆಲ್ಲ ವೆಲ್ ಪ್ಲ್ಯಾನ್ಡ್ ಹೋರಾಟಗಳು ಅಂತ ನಾನು ಹೇಳ್ತೀನಿ. ವೆಲ್ ಪ್ಲ್ಯಾನ್ಡ್ ಶಾಂತಿಯನ್ನು ಕದುಕುವಂಥದ್ದು, ಅದಕ್ಕೆ ಕಾನೂನು ಸುವ್ಯವಸ್ಥೆ ಇದೆ, ಅದಕ್ಕೆ ಗೃಹ ಇಲಾಖೆ ಪೊಲೀಸರು ಅದಕ್ಕೇನು ಕಠಿಣ ನಿರ್ಧಾರ ಕೈಗೊಂಡು ಅದನ್ನು ಏನು ಕಡಿವಾಣ ಹಾಕಬೇಕು, ಆ್ಯಕ್ಷನ್ ತಗೋಬೇಕು ಅಂತ ಅವ್ರು ಮಾಡ್ತಾರೆ, ಅವ್ರ ಡ್ಯೂಟಿ ಅವ್ರು ಮಾಡ್ತಾರೆ. ದಲಿತ ಮಾದಿಗ ಸಮನ್ವಯ ಸಮಿತಿ ಸಂಘಟನೆ ವತಿಯಿಂದ ಶ್ರೀ ಶಿವಶರಣ ಮಾದಿಗರ ಚೆನ್ನಯ್ಯನವರ 969ನೇ ಜಯಂತ್ಯುತ್ಸವ ಹಾಗೂ ಭವ್ಯ ಮೆರವಣಿಗೆ ಹಮ್ಮಿಕೊಳ್ಳಲಾಗಿದೆ ಎಂದು ಸಮಿತಿಯ ರಾಜ್ಯಾಧ್ಯಕ್ಷ ನಿಂಗರಾಜ್ ತಾರ್ಫೆಲ್ ಹೇಳಿದರು.
ಕಲಬುರಗಿ ನಗರದ ಪತ್ರಿಕಾ ಭವನದಲ್ಲಿ ಹಮ್ಮಿಕೊಂಡಿದ್ದ ಸುದ್ದಿಗೋಷ್ಠಿಯನ್ನ ಉದ್ದೇಶಿಸಿ ಮಾತನಾಡಿದ ಅವರು, ಮಾದಿಗ ಸಮಾಜದ ಗುರು ಕಾಯಕ ಪ್ರಿಯ ನಿಜ ಶರಣ ಮಾದರ ಚೆನ್ನಯ್ಯನವರ ಭಕ್ತಿಯ ಮೂಲಕ ಸಾಕ್ಷಾತ್ ಶಿವನನ್ನ ಒಲಿಸಿಕೊಂಡವರು. ಇಂತಹ ಮಹಾನ್ ವ್ಯಕ್ತಿಯ ಜಯಂತ್ಯೋತ್ಸವವನ್ನ 22ರಂದು ಬೆಳಗ್ಗೆ 10:30 ತಿಮ್ಮಾಪುರ್ ಚೌಕದಿಂದ ಎಸ್ಎಂ ಪಂಡಿತ ರಂಗಮಂದಿರದವರೆಗೆ ಬಹಿರಂಗ ಸಭೆ, ನಂತರ ಬೆಳಗ್ಗೆ 11:30 ಎಸ್ಎಂ ಪಂಡಿತ ರಂಗಮಂದಿರದಲ್ಲಿ ಬಹಿರಂಗ ಸಭೆ ನಡೆಯಲಿದೆ ಎಂದು ಹೇಳಿದರು. 22/12 ಶಿವಶರಣ ಮಾದಾರ ಚೆನ್ನಯ್ಯನವರ ಒಂದು ಜಯಂತ್ಯೋತ್ಸವವನ್ನು ಆಚರಿಸಬೇಕಂತಕ್ಕಂಥ ಒಂದು ನಿರ್ಧಾರದೊಂದಿಗೆ 12ನೇ ಶತಮಾನದ ಒಬ್ಬ ಮಹಾನ್ ಶಿವಭಕ್ತ ಆಗಿರ್ತಕ್ಕಂಥ ಶಿವಶರಣ ಮಾದಾರ ಚೆನ್ನಯ್ಯನವರು ತಮ್ಮ ಭಕ್ತಿಯ ಮೂಲಕ ಶಿವನ ಮನಸ್ಸನ್ನು ಗೆಲ್ಲುವ ಮುಖಾಂತರ ಅವರ ಒಂದು ಭಕ್ತಿಯನ್ನು ಇಡೀ ಒಂದು ಜಗತ್ತಿಗೆ ತೋರಿಸುವ ಸಲುವಾಗಿ ಮಹಾನ್ ಶಿವನು ಪ್ರತ್ಯಕ್ಷನಾಗುವ ಮುಖಾಂತರ ಆ ಒಂದು ಮಾದಾರ ಚೆನ್ನಯ್ಯನ ಅಂಬಲಿಯನ್ನು ಸೇವಿಸುವುದರ ಮುಖಾಂತರ ಈ ಒಂದು ನಾಡಿನಲ್ಲಿ ಭಕ್ತಿಯ ಹೆಸರಲ್ಲಿ ಒಂದು ಮೇಲ್ಪಂಕ್ತಿಯಲ್ಲಿ ಇರತಕ್ಕಂಥ ಒಬ್ಬ ಮಹಾನ್ ಒಬ್ಬ ಶಿವಭಕ್ತ ಮಾದಾರ ಚೆನ್ನಯ್ಯನವರ ಒಂದು ಭಕ್ತಿಯನ್ನು ಇಡೀ ಜಗತ್ತಿಗೆ ಸಾರುವ ಮುಖಾಂತರ ನಮ್ಮ ಬಸವಣ್ಣನವರು ಆ ಒಂದು ಭಕ್ತಿಯನ್ನು ಮೆಚ್ಚುವ ಮುಖಾಂತರ ಇಂಥ ಮಹಾನ್ ವ್ಯಕ್ತಿಗಳನ್ನು ಅನುಭವ ಮಂಟಪಕ್ಕೆ ಕರೆದೊಯ್ಯುವ ಮುಖಾಂತರ ಅವರ ಒಂದು ಅಪಾರವಾದಂಥ ಜ್ಞಾನವನ್ನು ಇಡೀ ಜಗತ್ತಿಗೆ ತೋರಿಸುವ ಸಲುವಾಗಿ ಮಹಾ ಜಗಜ್ಯೋತಿ ಬಸವಣ್ಣನವರು ಈ ಒಂದು ಮಾದಾರ ಚೆನ್ನಯ್ಯನನ್ನು ಒಂದು ಅನುಭವ ಮಂಟಪಕ್ಕೆ ಕರೆದೊಯ್ದು ಇನ್ನಿತರ ಶರಣರ ಜೊತೆಗೂಡಿಸಿ ಅವರು ಕೂಡ ಈ ಒಂದು ಸಮಾಜದಲ್ಲಿ ಎಲ್ಲರೂ ಕೂಡ ಸಮ ಬಾಳ್ವೆಯಿಂದ ಸಮಾನತೆಯಿಂದ ಕಂಡು ಎಲ್ಲರೂ ಕೂಡ ಇಡೀ ಮಾನವ ಕುಲದಲ್ಲಿ ಎಲ್ಲರೂ ಕೂಡ ಸಮನಾಗಿ ಬದುಕಬೇಕು ಬಾಳಬೇಕು ಅಂತಕ್ಕಂಥ ಒಂದು ದೊಡ್ಡ ಕ್ರಾಂತಿಯನ್ನೇ ಮಾಡುವ ಮುಖಾಂತರ ಇಡೀ ಜಗತ್ತಿಗೆ ಪ್ರಸಿದ್ಧವಾಗಿರತಕ್ಕಂಥ ಮಾದಾರ ಚೆನ್ನಯ್ಯನವರ ಒಂದು ಜಯಂತಿಯನ್ನು ನಾವು ದಲಿತ ಮಾದಿಗ ಸಮನ್ವಯ ಸಮಿತಿ ವತಿಯಿಂದ ದಿನಾಂಕ 22/12 ತಿಮ್ಮಾಪುರಿ ಸರ್ಕಲ್ನಿಂದ ಭವ್ಯ ಮೆರವಣಿಗೆ ಮುಖಾಂತರ ಪಂಡಿತ ರಂಗಮಂದಿರದಲ್ಲಿ ಅವರ ಒಂದು ಈ ಒಂದು ಜಯಂತಿಯನ್ನು ಆಚರಿಸುವ ಮುಖಾಂತರ ಈ ಒಂದು ನಮ್ಮ ಸಮಾಜದ 12ನೇ ಶತಮಾನದ ಗುರುಗಳಾಗಿರ್ತಕ್ಕಂಥ ಮಾದಾರ ಚೆನ್ನಯ್ಯನ ಏನು ಕನಸುಗಳಿದ್ದವು ಆ ಕನಸುಗಳನ್ನು ನಾವು ಒಪ್ಪಿಕೊಂಡು ಅವರ ಒಂದು ಹಾದಿಯಲ್ಲಿ ನಡೆಯುವ ಮುಖಾಂತರ ನಾವು ಕೂಡ ನಮ್ಮ ಸಮಾಜವೂ ಕೂಡ ಎಲ್ಲರನ್ನು ಎಲ್ಲ ಜಾತಿ ಜನಾಂಗದವರನ್ನು ಅಪ್ಪಿಕೊಂಡು ಅವರ ಏನು ಆಸೆ ಆಕಾಂಕ್ಷೆಗಳೇನಿದ್ದವು ಅವರ ಕನಸೇನಿತ್ತು ಎಲ್ಲರೂ ಕೂಡ ಸರ್ವ ಜಾತಿದವರು ಕೂಡ ಒಂದೇ ತಂದೆ ತಾಯಿ ಮಕ್ಕಳಂತೆ ಬದುಕಬೇಕು ಬಾಳಬೇಕು ಅಂತಕ್ಕಂಥ ಅಪಾರವಾದಂಥ ಏನು ವಿಚಾರಗಳಿದ್ದವು ಆ ವಿಚಾರಗಳನ್ನು ಅಳವಡಿಸಿಕೊಳ್ಳುವ ಮುಖಾಂತರ ನಾವು ನಮ್ಮ ಶಿವಶರಣ ಮಾದಾರ ಚೆನ್ನಯ್ಯನವರ ಒಂದು ಜಯಂತಿಯನ್ನು ಆಚರಿಸಿ ನಮ್ಮ ಸಮಾಜವನ್ನು ಒಂದು ಸಂಘಟಿತರನ್ನಾಗಿ ಮಾಡಿ ಅದರಲ್ಲಿ ಶಿಕ್ಷಣಕ್ಕೆ ಒತ್ತು ಕೊಡುವ ಮುಖಾಂತರ ಈ ನಮ್ಮ ಸಮಾಜದಲ್ಲಿ ಎಲ್ಲ ನಮ್ಮ ಸಮಾಜದ ಕುಲ ಬಾಂಧವರಿಗೂ ಎಲ್ಲರಿಗೂ ಕೂಡ ಸಂಘಟಿತರಾಗಿ ನಾವು ಕೂಡ ಈ ಸಮಾಜದಲ್ಲಿ ಯಾವ ರೀತಿ ಒಗ್ಗಟ್ಟಾಗಿರಬೇಕು ಎಲ್ಲರೂ ಕೂಡ ಯಾವ ರೀತಿ. ಈ ಸಂದರ್ಭದಲ್ಲಿ ಬಸವರಾಜ್ ಜವಳಿ, ಶರಣು ಗೊಬ್ಬೂರ್ ಇತರರು ಇದ್ದರು. ಇಂದಿನಿಂದ ಪ್ರತಿಯೊಬ್ಬ ರಾಜಕಾರಣಿಗಳು ಪಕ್ಷ ರಾಜಕಾರಣ ಮಾಡುವುದನ್ನು ಬಿಟ್ಟು ಸಾರ್ವಜನಿಕ ಅಭಿವೃದ್ಧಿ ಕೆಲಸ ಮಾಡಬೇಕು ಎಂದು ನಿಜಗುಣಾನಂದ ಸ್ವಾಮೀಜಿ ಹೇಳಿದರು.
ಹೌದು, ಕಲಬುರಗಿ ಜಿಲ್ಲೆಯ ಚಿಂಚೋಳಿ ಪಟ್ಟಣದಲ್ಲಿರುವ ಗಂಗಮ್ಮ ಭೀಮಶೆಟ್ಟಿ ಕಲ್ಯಾಣ ಮಂಟಪದಲ್ಲಿ ತಾಲೂಕಾ ನಾಗರಿಕ ಸೇವಾ ಸಮಿತಿಯು 371 ಜೇರುವಾರಿ ಲಿಂಗೈಕ್ಯ ವೈಜನಾಥ್ ಪಾಟೀಲ್ ಅವರಿಗೆ ಹಮ್ಮಿಕೊಂಡ ನುಡಿ ನಮನ ಕಾರ್ಯಕ್ರಮದಲ್ಲಿ ಮಾತನಾಡುತ್ತಾ ಹೈದರಾಬಾದ್ ಕರ್ನಾಟಕದ ಅಭಿವೃದ್ಧಿಗೆ ಶ್ರಮಿಸಿದರು. ಇಲ್ಲಿಯವರೆಗೆ ರಾಜಕೀಯ ಜಂಜಾಟದಲ್ಲಿ ವೈದ್ಯಕೀಯ ಕಾಲೇಜು, ತಾಂತ್ರಿಕ ಕಾಲೇಜು, ನರ್ಸಿಂಗ್ ಕಾಲೇಜುಗಳ ಸ್ಥಾಪನೆ ಆಗದಿರುವುದು ದುರ್ದೈವದ ಸಂಗತಿ ಎಂದರು. ರಾಜಕಾರಣಿಗಳು ಮೊದಲು ದೇಶದ ಇತಿಹಾಸ ಅರಿತುಕೊಳ್ಳಬೇಕು. ಬಹು ಸಂಸ್ಕೃತಿ ಹೊಂದಿದ ಭಾರತ ದೇಶದಲ್ಲಿ ರಾಜಕಾರಣಿಗಳು ಧರ್ಮದ ಹೆಸರಿನಲ್ಲಿ ರಾಜಕೀಯ ಮಾಡಿದರೆ ಉಳಿಗಾಲವಿಲ್ಲ. ಜೀವನದಲ್ಲಿ ಉತ್ತಮ ನಿರ್ಧಾರ ತೆಗೆದುಕೊಂಡರೆ ಸಾಧಿಸಲು ಸಾಧ್ಯ. ಇಂದಿನ ಪ್ರತಿಯೊಬ್ಬ ವಿದ್ಯಾರ್ಥಿಗಳು ಗೌತಮ ಬುದ್ಧ, ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ದಾರಿಯಲ್ಲಿ ನಡೆಯಬೇಕು. ವೈಜನಾಥ್ ಪಾಟೀಲ್ ಅವರ ಕೊಡುಗೆ ಹೈದರಾಬಾದ್ ಕರ್ನಾಟಕ ಭಾಗಕ್ಕೆ ಅಪಾರವಾದದ್ದು. ನುಡಿನಮನ ಕಾರ್ಯಕ್ರಮಕ್ಕೆ ಆಹ್ವಾನಿಸಿದ್ದಕ್ಕೆ ಸಂತಸ ತಂದಿದೆ ಎಂದು ಮಾತನಾಡಿದರು. ನಂತರ ವೈಜನಾಥ್ ಪಾಟೀಲ್ ಅವರ ಹೆಸರಿನಲ್ಲಿ ತಯಾರಿಸಿದ 2020 ವರ್ಷದ ಕ್ಯಾಲೆಂಡರ್ ಬಿಡುಗಡೆಗೊಳಿಸಲಾಯಿತು. ಈ ಸಂದರ್ಭದಲ್ಲಿ ಮಾಜಿ ಮಂತ್ರಿ ಡಾಕ್ಟರ್ ಶರಣ್ ಪ್ರಕಾಶ್ ಪಾಟೀಲ್, ಶಾಸಕ ಡಾಕ್ಟರ್ ಅವಿನಾಶ್ ಜಾಧವ್, ಕೈಲಾಸ್ ನಾಥ್ ಪಾಟೀಲ್, ಕೆಬಿ ಶಾಣಪ್ಪ, ಭೀಮರಾವ್ ತೆಗಲ್ತಿಪ್ಪಿ, ರಮೇಶ್ ಯಾಕಪೂರ್, ಸೈಯದ್ ಖುಸ್ರೋ ಹುಸೇನಿ, ಗೌತಮ್ ಪಾಟೀಲ್, ಗೋಪಾಲರಾವ್ ಕಟ್ಟಿಮನಿ, ಸಂಜೀವನಾ ಯಾಕಪೂರ್, ಎಂಬಿ ಪಾಟೀಲ್, ಬಸವರಾಜ್ ಸಜ್ಜನ್, ಬಸವರಾಜ್ ಮಲಿ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ಇಷ್ಟೊತ್ತು ನೀವು ನೋಡಿರೋದು ಟೈಮ್ಸ್ ಆಫ್ ಉತ್ತರ ಕರ್ನಾಟಕ. ಹೀಗೆ ನೋಡ್ತಾ ಇರಿ. ಧನ್ಯವಾದಗಳು.